ಕೊರೋನಾ ವಾರಿಯರ್ಸ್ಗೆ ಕೊಲೆ ಬೆದರಿಕೆ, ಕಂಟೈನ್ಮೆಂಟ್ ಝೋನ್ಗಳಲ್ಲಿ ಜೀವ ಬೆದರಿಕೆ ಇದೆ, ರಕ್ಷಣೆ ಕೊಡಿ ಅಂತ ತಹಸೀಲ್ದಾರ್ಗೆ ಮನವಿ. ವಾರಿಯರ್ಸ್ಗೆ ಕೊಲೆ ಬೆದರಿಕೆ, ಕಂಟೈನ್ಮೆಂಟ್ ಝೋನ್ಗಳಲ್ಲಿ ಜೀವ ಬೆದರಿಕೆ, ಹಾಗಾಗಿ ರಕ್ಷಣೆ ಕೊಡಿ ಅಂತ ತಹಸೀಲ್ದಾರ್ಗೆ ಮನವಿ ಸಲ್ಲಿಸಲಾಗಿದೆ. ನರ್ಸ್, ಅಂಗನವಾಡಿ ಕಾರ್ಯಕರ್ತೆಯರು ಕಣ್ಣೀರು ಹಾಕಿದ್ದಾರೆ. ಕಂಟೈನ್ಮೆಂಟ್ ಏರಿಯಾದಲ್ಲಿ ಕೊಲೆ ಬೆದರಿಕೆ ಹಾಕ್ತಾರೆ, ಹಾಗಾಗಿ ನಮ್ಗೆ ಹೋಗೋದಿಕ್ಕೆ ಆಗ್ತಾ ಇಲ್ಲ, ದಯವಿಟ್ಟು ರಕ್ಷಣೆ ಕೊಡಿ. ಲಾಂಗು ಮಚ್ಚು ತರ್ತೀವಿ ಅಂತ ಜೀವ ಬೆದರಿಕೆ ಹಾಕ್ತಾ ಇದ್ದಾರೆ. ಮಾನಸಿಕ ಸ್ಥೈರ್ಯ ಕಾರ್ಯಕ್ರಮದಲ್ಲಿ ವಾರಿಯರ್ಸ್ ತಮ್ಮ ಅಳಲನ್ನ ತೋಡಿಕೊಂಡಂತಹ ಪರಿ ಇದು. ಚಾಮರಾಜನಗರದ ಗುಂಡ್ಲುಪೇಟೆಯಲ್ಲಿ ವಾರಿಯರ್ಸ್ ಅಳಲು, ರಕ್ಷಣೆ ಕೊಡಿ ಅಂತ ತಹಸೀಲ್ದಾರ್ಗೆ ಕೊರೋನಾ ವಾರಿಯರ್ಸ್ ಮನವಿ ಮಾಡಿಕೊಂಡಿದ್ದಾರೆ. ತುಂಬಾ ಉಮರ್ ಆಗ್ತಿದೆ ನಮ್ಗೆ, ಸಿಸ್ಟರ್ ಜೊತೆ ನೀವ್ ಏನಾದ್ರು ಅಂಗನವಾಡಿ ಅವ್ರು ಬಂದ್ರೆ ನಾವು ಸುಮ್ನೆ ಬಿಡಲ್ಲ ಅಂತ ಹೇಳ್ತಾರೆ. ಹೋದ್ರೆ ಚಾಕು ತಗೊಂಡ್ಬರ್ತೀನಿ, ಲಾಂಗ್ ತಗೊಂಡ್ಬರ್ತೀನಿ ಅಂತ ಮಾತಾಡ್ತಾರೆ. ತುಂಬಾ ಉಮರ್ ಆಗ್ತಿದೆ ನಮ್ಗೆ, ಕೆಲಸ ಮಾಡಕ್ ತುಂಬಾ ತೊಂದ್ರೆ ಮೇಡಮ್, ಮಾಡಕ್ ಮಾತ್ರ ಆಗಲ್ಲ, ಏರಕ್ ಹೋಗಲ್ಲ ಮೇಡಮ್. ಸಿಸ್ಟರ್ ಜೊತೆ ನೀವ್ ಏನಾದ್ರು ಅಂಗನವಾಡಿ ಅವ್ರು ಬಂದ್ರೆ ನಾವು ಸುಮ್ನೆ ಬಿಡಲ್ಲ. ಎಲ್ಲರಿಗೂ ಭಯ, ನಮಗೆ ಹರಡುತ್ತೆ ಅಥವಾ ನಮ್ಮ ಫ್ಯಾಮಿಲಿ ಹರಡುತ್ತೆ ಅಂತ ಭಯ. ಓಕೆ, ಸರಿ. ಇವಾಗ ನಾನು ವರ್ಕ್ ರಿಲೇಟೆಡ್ ಸ್ಟ್ರೆಸ್ ಅಂತಂದ್ರೆ ಕೆಲಸದಲ್ಲಿ ಏನು ಒತ್ತಡ ನೀವು ಅನುಭವಿಸ್ತಾ ಇದೀರಾ ಅದ್ರ ಬಗ್ಗೆ ಮಾತಾಡ್ತೀನಿ. ಅಂದ್ರೆ ಮಾತಾಡ್ತೀನಿ, ಹೆಚ್ಚಾಗಿ ನಮ್ಗೆ ನಿಮ್ದ ಡಿಪಾರ್ಟ್ಮೆಂಟ್ ಅಂತ ನರ್ಸಿಂಗ್ ಸ್ಟಾಫ್ ಗೊತ್ತು. ಟೆನ್ಷನ್ ಯಾವ ತರ ಟೆನ್ಷನ್? ಹೋದ್ರೆ ಚಾಕು ತಗೊಂಡ್ಬರ್ತೀನಿ, ಲಾಂಗ್ ತಗೊಂಡ್ಬರ್ತೀನಿ ಅಂತ ಮಾತಾಡ್ತಾರೆ. ತುಂಬಾ ಉಮರ್ ಆಗ್ತಿದೆ ನಮ್ಗೆ, ಕೆಲಸ ಮಾಡಕ್ ತುಂಬಾ ತೊಂದ್ರೆ ಮೇಡಮ್, ಮಾಡಕ್ ಮಾತ್ರ ಆಗಲ್ಲ, ಏರಕ್ ಹೋಗಲ್ಲ ಮೇಡಮ್. ಕೆಲಸನೇ ಮಾಡ್ಬೇಡಿ ಅಂತಾರೆ ಮೇಡಮ್, ಏರಿಯಾದಲ್ಲಿ ನಾವ್ ಎಲ್ಲಿ ಕೆಲಸ ಮಾಡಕ್ಕೆ ಅಂಗನವಾಡಿಗೆ ಹೋಗ್ತೇವೆ ಬಂದ್ರೆ ನಾನು ಹೋಗಂಗಿಲ್ವ ಅಂತ ಅಂಗನವಾಡಿಗೆ ಮೇಡಮ್. ಸಿಸ್ಟರ್ ಜೊತೆ ನೀವ್ ಏನಾದ್ರು ಅಂಗನವಾಡಿ ಅವ್ರು ಬಂದ್ರೆ ನಾವು ಸುಮ್ನೆ ಬಿಡಲ್ಲ ಅಂತ ಹೇಳ್ತಾರೆ. ಹೋದ್ರೆ ಚಾಕು ತಗೊಂಡ್ಬರ್ತೀನಿ, ಲಾಂಗ್ ತಗೊಂಡ್ಬರ್ತೀನಿ ಅಂತ ಮಾತಾಡ್ತಾರೆ. ತುಂಬಾ ಉಮರ್ ಆಗ್ತಿದೆ ನಮ್ಗೆ, ಕೆಲಸ ಮಾಡಕ್ ತುಂಬಾ ತೊಂದ್ರೆ ಮೇಡಮ್, ಮಾಡಕ್ ಮಾತ್ರ ಆಗಲ್ಲ, ಏರಕ್ ಹೋಗಲ್ಲ ಮೇಡಮ್. ಕೆಲಸನೇ ಮಾಡ್ಬೇಡಿ ಅಂತಾರೆ ಮೇಡಮ್, ಏರಿಯಾದಲ್ಲಿ ನಾವ್ ಎಲ್ಲಿ ಕೆಲಸ ಮಾಡಕ್ಕೆ ಅಂಗನವಾಡಿಗೆ ಬಂದ್ರೆ ನಾನು ಹೋಗಂಗಿಲ್ವ ಅಂತ ಅಂಗನವಾಡಿಗೆ ಮೇಡಮ್. ಸಿಸ್ಟರ್ ಜೊತೆ ನೀವ್ ಏನಾದ್ರು ಅಂಗನವಾಡಿ ಅವ್ರು ಬಂದ್ರೆ ನಾವು ಸುಮ್ನೆ ಬಿಡಲ್ಲ ಅಂತ ಹೇಳ್ತಾರೆ. ಹೋದ್ರೆ ಚಾಕು ತಗೊಂಡ್ಬರ್ತೀನಿ, ಲಾಂಗ್ ತಗೊಂಡ್ಬರ್ತೀನಿ ಅಂತ ಮಾತಾಡ್ತಾರೆ. ಗುಂಡ್ಲುಪೇಟೆ ತಹಸೀಲ್ದಾರ್ ನಂಜುಂಡಪ್ಪ ಅವರೇ ನಮ್ ಜೊತೆ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ನಂಜುಂಡಪ್ಪ ಅವರೇ. ನಮಸ್ತೆ ಮೇಡಮ್. ನಮಸ್ತೆ ನಂಜುಂಡಪ್ಪ ಅವರೇ. ನಿಜಕ್ಕೂ ಕೊರೋನಾ ವಾರಿಯರ್ಸ್ ಮಾತನಾಡೋದನ್ನ ಕೇಳ್ತಾ ಹೋದ್ರೆ ಒಂದ್ ರೀತಿ ನಮಗೂ ಬೇಸರ ಆಗುತ್ತೆ. ಏನ್ ಅವರಿಗೆ ಅವರ ಜೀವಕ್ಕೆ ಬೆಲೆನೇ ಇಲ್ವಾ ಅನ್ನುವಂತ ಪ್ರಶ್ನೆ ಮೂಡುತ್ತೆ. ಮಾನಸಿಕ ಸ್ಥೈರ್ಯ ಕಾರ್ಯಕ್ರಮದಲ್ಲಿ ಏನೆಲ್ಲ ಅಳಲು ತೋಡ್ಕೊಂಡ್ರು ಸರ್ ಅವರು? ಮನೋವೈದ್ಯರೆಲ್ಲ ಬಂದಿದ್ರು ಮೇಡಮ್. ಓಕೆ. ಸಾಮಾನ್ಯವಾಗಿ ಕಂದಾಯ ಇಲಾಖೆ, ಆರೋಗ್ಯ ಇಲಾಖೆ, ಪೌರ ಕಾರ್ಮಿಕ ಇಲಾಖೆ, ಪೊಲೀಸ್ ಇಲಾಖೆ ಎಲ್ಲ ಸತತವಾಗಿ 4-5 ತಿಂಗಳಿಂದ ಕೆಲಸ ಮಾಡ್ತಿದ್ದೀವಿ. ಸ್ವಲ್ಪ ಮನೋಸ್ಥೈರ್ಯ ತುಂಬಲಿಕ್ಕೆ ಮೊನ್ನೆ ಜಿಲ್ಲಾಧಿಕಾರಿಗಳು ಒಂದು ತಂಡವನ್ನ ಕಳಿಸಿ ಅವರಿಗೆ ಮೋಟಿವೇಶನ್ ಮಾಡ್ಲಿಕ್ಕೆ ಕಳಿಸಿದ್ರು. ಆ ಹಿನ್ನೆಲೆಯಲ್ಲಿ ನಾನು ಇದ್ದೆ ಮೀಟಿಂಗ್. ಒಳ್ಳೆ ಕಾರ್ಯಕ್ರಮ ನಂಜುಂಡಪ್ಪ ಅವರೇ. ಹೌದು ಮೇಡಮ್, ಹೌದು ಮೇಡಮ್. ಮೊನ್ನೆ ಇದ್ರು ಬಂದು ಅವ್ರಿಗೆ ಮಾನಸಿಕ ಸ್ಥೈರ್ಯವನ್ನು ತುಂಬಲಿಕ್ಕೆ ಪ್ರಯತ್ನ ಮಾಡಿ ಅವ್ರು ಮಾತಾಡ್ತಿದ್ರು. ಅವ್ರು ಮಾತಾಡ್ಬೇಕಾದ್ರೆ ಜನರಲ್ ಆಗಿ ನಿಮ್ದು ಸಮಸ್ಯೆಗಳೇನಿದೆ, ಬೇರೆಯವರ ರಕ್ಷಣೆ ಜೊತೆಗೆ ನೀವು ರಕ್ಷಣಾತ್ಮಕ ಕೆಲಸಗಳು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೇಳ್ತಿದ್ರು. ಆಯ್ನಲ್ಲಿ ಕೆಲವರು ಬೇರೆ ಬೇರೆ ರೀತಿಯಲ್ಲಿ ಸಮಸ್ಯೆಗಳನ್ನ ಹೇಳಿದ್ರು. ನಮ್ಗೆ ಟೈಮ್ ಇರಲ್ಲ, ಊಟಕ್ಕೂ ಟೈಮ್ ಇರಲ್ಲ, ನಾವು ಹಗಲು ರಾತ್ರಿ ದುಡಿಯುವಂತ ಪರಿಸ್ಥಿತಿ ಆಗಿದೆ ಸಾರ್ವಜನಿಕ ಆರೋಗ್ಯ ರೀತಿ ದೃಷ್ಟಿಯಿಂದ ಅಂತೆಲ್ಲ ಹೇಳಿದ್ರು. ನಾವೆಲ್ಲ ಧೈರ್ಯ ತುಂಬಿ ಮಾಡ್ಬೇಕು ಅಂತೇಳಿ ನಾವೆಲ್ಲ ಕೆಲಸ ಮಾಡ್ತಿದ್ವಿ.
ಹಿಡ್ಕೊಂಡು ಬರ್ತಾರೆ ಅಂತ ಒಬ್ರು ಹೆಣ್ಮಗಳು ಅಳ್ತಾರೆ. ಕಂಟೈನ್ಮೆಂಟ್ ಜೋನ್ಗಳಲ್ಲಿ ನಾವ್ ಯಾವ್ದೋ ಒಂದು ಮನೆಯಲ್ಲಿ ಪಾಸಿಟಿವ್ ಬಂದಿದೆ ಅಂದ್ರೆ ಆ ಮನೇನ ಮತ್ತೆ ಆ ಬೀದಿ ಒಂದ್ ಐದಾರು ಮನೇನ ಸೇರಿ ಕಂಟೈನ್ಮೆಂಟ್ ಮಾಡಿರ್ತೀವಲ್ಲ, ನೀವು ಆ ಮನೇನ ಇದ್ ಮಾಡ್ಕೊಳ್ಳಿ ಬಟ್ ನಮ್ಗೆಲ್ಲ ತೊಂದರೆ ಕೊಡ್ತೀನಿ ಅಂತ ಕೆಲವು ಹುಡುಗರು ಇರ್ತಾರಲ್ಲ ಅವ್ರೇನೋ ಸಣ್ಣ ಪುಟ್ಟ ಮಾತಾಡಿರ್ತಾರಂತೆ. ಅವರು ಜನನ ಜನರಲ್ ಆಗಿ ಅಳ್ಳನ್ ತೋಡ್ಕೊಂಡಿದ್ದಾರೆ. ನಾನು ಅಲ್ಲೇ ಇದ್ದು ನಾನು ಹೇಳಿದೆ, ಒಂದ್ ವೇಳೆ ನಾವು ಸಾರ್ವಜನಿಕವಾಗಿ ಕೆಲಸ ಮಾಡೋ ಸಂದರ್ಭದಲ್ಲಿ ಯಾವುದೇ ಸಂದರ್ಭದಲ್ಲಿ ನಿಮ್ಗೆ ಏನಾದ್ರು ಆ ರೀತಿ ಭಯ ಉಂಟು ಮಾಡುವಂತ ವಾತಾವರಣ ಅಥವಾ ವೈದ್ಯ ಆಗ್ಲಿ ಕಂಡು ಬಂದ್ರೆ ತಕ್ಷಣದಲ್ಲೇ ನನಗೆ ಫೋನ್ ಮಾಡಿ, ನಾನು ತಕ್ಷಣದಲ್ಲೇ ಅವ್ರಿಗೆ ಮೇಲೆ ಕ್ರಮ, ನಾನೇ ಸ್ವಾಟ್ಗೆ ಬಂದು ಕ್ರಮ ತಗೊಳ್ತೀನಿ ಅಂತ ಹೇಳಿ ಅವ್ರಿಗೆಲ್ಲ ಧೈರ್ಯ ತುಂಬ ಕೆಲಸ ಮಾಡ್ತಿದ್ದೀನಿ. ಬೆಳವಣಿಗೆ, ನೀವು ಕ್ರಮ ತೆಗೆದುಕೊಳ್ತೀರಿ ಅನ್ನುವಂತಹ ವಿಶ್ವಾಸ ಮೂಡಿಸಿದೀರಿ. ಆದ್ರೆ ಅವ್ರ ಜೊತೆಗೇನೆ ರಕ್ಷಣೆ ನೀಡೋದಿಕ್ಕೆ ಸಿಬ್ಬಂದಿಗಳನ್ನ ಕಳಿಸಬೇಕಾಗುತ್ತಾ ಅಂತ ಅಲ್ವಾ? ಅಲ್ಲ, ಪೊಲೀಸ್ನವ್ರು ಇರ್ತಾರೆ, ಪೊಲೀಸ್ನವ್ರು ಇದ್ರು ಮೇಡಮ್ ಆ ಸಂದರ್ಭದಲ್ಲಿ ಇದ್ರಂತೆ. ಬಟ್ ಜನರಲ್ ಆಗಿ ಎಲ್ರೂ ಆ ರೀತಿ ಇಲ್ಲ, ಜನರಲ್ ಅವೆಲ್ಲ ತೋಡ್ಕೊಂಡಿದ್ದಾರೆ. ಒಂದ್ ಯಾವ್ದೋ ಒಂದ್ ಕಂಟೈನ್ಮೆಂಟ್ ಅಲ್ಲಿ ನಮ್ಮ ಹತ್ರ ಯಾಕೆ ಬರ್ತೀರಿ ಹಾಗೆ ಹೀಗೆ ಅಂತೇಳಿ ಕೋಪರೇಟ್ ಮಾಡಿಲ್ಲ ಅನ್ನೋ ದೃಷ್ಟಿಯಲ್ಲಿ ಅವ್ರು ಹೇಳಿದ್ದಾರೆ, ಒಂದ್ ಕಂಟೈನ್ಮೆಂಟ್ ಅಲ್ಲಿ ಹಂಗ್ ಹೇಳಿದಾರಂತೆ. ನಾನು ಪರ್ಟಿಕ್ಯುಲರ್ ಆಗಿ ಅವ್ರ ಮೇಲೆ ಏನೋ ಎತ್ತ ಅಂತೇಳಿ ಅವ್ರ ಮಾಹಿತಿನ ಪಡಿಬೇಕು ಅಂತೇಳಿ ನಾನು ಹೇಳಿದೀನಿ. ಮಾಹಿತಿ ಪಡ್ಕೊಂಡು ಅವ್ರ ಮೇಲೆ ಅಂತದ್ ಏನಾದ್ರು ಕಂಡು ಬಂದ್ರೆ ಆ ಮೇಡಮ್ ಏನಾದ್ರು ಪರ್ಟಿಕ್ಯುಲರ್ ಆಗಿ ಇಂಥವ್ರು ಅಂತ ಗುರುತಿಸ್ರೆ ಕ್ರಮ ಜರುಗಿಸ್ತೀವಿ ಮೇಡಮ್. ಅದಕ್ಕೆಲ್ಲ ಅವಕಾಶ ಕೊಡೋದಿಲ್ಲ, ಆ ರೀತಿ ಕೆಲಸ ಮಾಡ್ತಿದ್ವಿ ಮೇಡಮ್. ಥ್ಯಾಂಕ್ ಯು ನಂಜುಂಡಪ್ಪ ಅವರೇ, ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ.